ಆಮೇಲೆ ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಇವ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಏನೋ ಬ್ರಾಹ್ಮಣರು 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 ಅಂತ ಏನು ದಿನ ಬೈಯೋದೆ ಬ್ರಾಹ್ಮಣರನ್ನ. ಸಮೇ ಇಡೀ ದೇಶಾದ್ಯಂತ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಬ್ರಾಹ್ಮಣರ ಪರ್ಸೆಂಟೇಜ್ ಎಷ್ಟಿದೆ? ಲೆಸ್ ದೆನ್ 2-2.5% ಇದೆ. ಯಾಕ್ರಿ ಬ್ರಾಹ್ಮಣರ ಬಗ್ಗೆ ಎಷ್ಟೊಂದು ದ್ವೇಷ? ನಿಮ್ಮ ವೀರಶೈವ ಲಿಂಗಾಯತ ಪಂಥವನ್ನು ಪ್ರಾರಂಭ ಮಾಡಿದಂಥ ಬಸವಣ್ಣವ್ರ ಮೂಲ ಯಾವುದಿದೆ? ಅಲ್ಲೂ ಬ್ರಾಹ್ಮಣತಿಯ ಬ್ರಾಹ್ಮಣಕ್ಕೆ ಇಲ್ವಾ? ಬ್ರಾಹ್ಮಣ ಇದಕ್ಕೆ ಜಾತಿಗೆ ಸೇರಿದವರಲ್ವಾ ಅವರು? ನೀವು ಎಂ ಬಿ ಪಾಟೀಲ್ರೆ, ನಿಮ್ಮ ಶಾಲೆನಲ್ಲೋ ಕಾಲೇಜ್ನೆಲ್ಲೋ ಓದ್ತಾ ಇದ್ರಲ್ಲ, ಅಲ್ಲಿ ನಿಮಗೆ ಪಾಠ ಹೇಳ್ಕೊಟ್ರವ್ರು ಯಾರು ಹಳಬ್ರನ್ನೆಲ್ಲ ನೆನಪು ಮಾಡ್ಕೊಳ್ಳಿ, ಯಾರೋ ಬಡ ಬ್ರಾಹ್ಮಣ ಮೇಷ್ಟ್ರು ಇರ್ತಾರೆ. ಈ ದೇಶದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಸೈನ್ಸ್ ಇರ್ಬೋದು, ಬ್ರಾಹ್ಮಣರ ಕಡೆಗೆ ದೊಡ್ಡದಿದ್ದಾರೆ, ಯಾಕೆ ಅವ್ರನ್ನ ದ್ವೇಷ ಮಾಡ್ತೀರಿ? ಅದು ಮಾತ್ರ ಅಲ್ಲ, ಈ ಸ್ವಾತಂತ್ರ್ಯ ಚಳವಳಿ ತಗೊಳ್ಳಿ, ಬಾಲಗಂಗಾಧರ ತಿಲಕ್ ಇರ್ಬೋದು, ಗೋಖಲೆ ಅವ್ರು ಇರ್ಬೋದು, ಎಲ್ಲರದ್ದು ಅವರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದವ್ರು ರೀ. ಸಾವರ್ಕರ್ ಕೂಡ ಬ್ರಾಹ್ಮಣರಾಗಿದ್ದಂಥವ್ರು ರೀ. ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇಶದ ಸ್ವಾತಂತ್ರ್ಯ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಬ್ರಾಹ್ಮಣರ ಕೊಡುಗೆ ಭಾಳ ದೊಡ್ಡದಿದೆ. ಯಾಕೆ ಅವ್ರನ್ನ ಯಾವಾಗಲೂ ಪದೇ ಪದೇ ಹೇಳ್ತಾರದು ಬ್ರಾಹ್ಮಣರನ್ನ ಬೈಯೋದು? ಸಂತೋಷಿ ಅವ್ರು ಏನು ಬಂದು ನಿಮಗೆ ತಿಳಿದಿದ್ದಾರೇನ್ರಿ? ನಿಮ್ಮ ಕಾಂಗ್ರೆಸ್ ಅವ್ರಿಗೆ ತಿಳಿದಿದ್ದಾರಾ? ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವ್ರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ಯಾರ್ಯಾರ ಜೊತೆ ಕೈ ಜೋಡಿಸಿ ರಾಜಕಾರಣ ಮಾಡಿದ್ರಿ ಅಂತ ನಿಮಗೆ ಗೊತ್ತಿದೆ. ನೀವು ಪದೇ ಪದೇ ಬ್ರಾಹ್ಮಣರನ್ನ ಹೇಳ್ಕೊಂಡು ಬಂದು ಈಗ ಮಾತಾಡೋದು ಬೇಡ. ಅಟ್ ದ ಸೇಮ್ ಟೈಮು ಎಂ ಬಿ ಪಾಟೀಲ್ರಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಎಂ ಬಿ ಪಾಟೀಲ್ರೆ, ನೀವು ನಿಜವಾಗ್ಲೂ ಲಿಂಗಾಯ್ತೇನ್ರಿ? ನೀವು ನಿಜವಾಗ್ಲೂ ಲಿಂಗಾಯ್ತಾಗಿದ್ರೆ 2008 ನಮ್ಮ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು. ಅವ್ರ ವಿರುದ್ಧ FIR ಮಾಡಿಸೋದಕ್ಕೆ ಒಬ್ಬ ಅನುಮತಿನ ರಾಜ್ಯಪಾಲ ಕೊಡಬೇಕಿತ್ತು, ಕೇಸ್ ದಾಖಲಾಗಬೇಕು ಅಂದರೆ ರಾಜ್ಯಪಾಲರು ಕೊಡಬೇಕಿತ್ತು. ಅವತ್ತು ಇದೇ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅಲ್ವೇನ್ರಿ? ಹಂಸರಾಜ್ ಭಾರದ್ವಾಜ್ ಅನ್ನೋ ಗವರ್ನರನ್ನ ಕೈಗೊಂಬೆನ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿನ ಇಟ್ಕೊಂಡ್ಬಿಟ್ಟು ಯಡಿಯೂರಪ್ಪ ಸಾಹೇಬ್ರ ವಿರುದ್ಧ FIR ದಾಖಲಿಸಲಿಕ್ಕೆ, ಅವ್ರ ಬಗ್ಗೆ ಪ್ರಕರಣ ದಾಖಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಪರ್ಮಿಷನ್ ಕೊಟ್ಟು ಯಡಿಯೂರಪ್ಪನವ್ರನ್ನ ಜೈಲಿಗೆ ಹೋಗಂಗೆ ಮಾಡಿದಂಥವ್ರು ಯಾರು ರೀ? ನಿಮ್ಮ ಕಾಂಗ್ರೆಸ್ನವ್ರಲ್ವೇನ್ರಿ? ನಿಮಗೆ ಅವತ್ತು ನೀವು ಒಬ್ಬರು ಲಿಂಗಾಯಿತರು, ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ ಅನ್ಯಾಯ ಮಾಡ್ತಿದ್ದೆ, ಒಬ್ಬರು ಲಿಂಗಾಯತ ಮುಖ್ಯಮಂತ್ರಿ ಬಂದಿದ್ದಾರೆ ಅವ್ರನ್ನ ಸಹಿಸ್ತಾ ಇಲ್ಲ ಅಂತೇಳಿ ಹೇಳ್ಬಿಟ್ಟು ನಿಮಗೆ ಅವತ್ತು ಅನ್ನಿಸ್ತಿಲ್ವಾ? ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿ ವಾಪಸ್ ಬಂದಾದ ಕೂಡಲೇ ನಿಮ್ಮ ಸಿದ್ದರಾಮಯ್ಯನವರು ಹಾದ್ ಬೀದಿನಲ್ಲಿ ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋಗಿ ಬಂದವರು ಅಂತಿದ್ರಲ್ಲ, ಅವತ್ತು ನಮ್ಮ ಸಮುದಾಯದ ಒಬ್ಬ ಲೀಡ್ರ್ ಅವರು ಅನ್ಯಾಯವಾಗಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಅವ್ರ ಬಗ್ಗೆ ಹಂಗೆ ಮಾತಾಡಬೇಡಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಒಂದಿನನಾದ್ರು ಹೇಳಿದ್ರೇನ್ರಿ ನೀವು? ಅದು ಹೇಳಲಿಲ್ಲ. ನಿಮ್ಮದೇ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದರು ದಿನೇಶ್ ಗುಂಡೂರಾವ್ ಅವರು, ಯಡಿಯೂರಪ್ಪನವ್ರನ್ನ ಏನಂತ ಕರೆದಿದ್ರಿ? ಹುಚ್ಚ ಅಂತ ಕರೆದಿದ್ರು. ನಿಮ್ಮ ಕಾಶಪ್ಪ ಅವರು ಏನು ಕರೆದಿದ್ರಿ ಯಡಿಯೂರಪ್ಪನವ್ರ ಬಗ್ಗೆ? ಏನು ತುಚ್ಛವಾಗಿ ಮಾತಾಡಿದ್ದ? ಇದೇ ಮಾತನ್ನು ಅವ್ರ ಪದನ ಅವರು ಬಳಸಿದ್ರು. ನೀವೇನು ಬಳಸಿದ್ರಿ? ಅದನ್ನೇ ನೀವು ಬಳಸಿದ್ರಿ. ಅವಾಗ ಒಂದು ಸಾರಿನೂ ಕೂಡ ನೀವು ಲಿಂಗಾಯತ ಅನ್ನೋ ನೀವೊಂದು ಭಾವನೆಯ ಜಾಗೃತ ಆಗಲಿಲ್ವಲ್ರಿ? ಅದು ಬೇಡ್ರಿ. 2018 ವೀರಶೈವ ಲಿಂಗಾಯತ ಅಂತೇಳಿ ನಿಮ್ಮ ಜಾತಿನೇ ಹೊಡೆದಾಕಕ್ಕೆ ಹೋದ್ರಲ್ಲಿ ಸಿದ್ದಮಯ್ಯ, ಆವಾಗ ಸುಪಾರಿ ಕಿಲ್ಲರ್ ಯಾರೀ? ಸುಪಾರಿ ತೊಗೊಂಡವರು ನೀವೇ ತಾನೇ? ಅವತ್ತು ವೀರಶೈವರ ಬಗ್ಗೆ, ಬಸವಾನುಯಾಯಿಗಳ ಬಗ್ಗೆ ನಿಮಗೆ ಪ್ರೀತಿ ಕಾಳಜಿ ಇದ್ದರೆ, ನಾನೊಬ್ಬ ಬಸವಾನುಯಾಯಿ ಅನ್ನೋ ಒಂದು ಭಾವನೆ ನಿಮ್ಮ ಹತ್ರ ಇದ್ದರೆ, ನೀವ್ಯಾಕ್ರಿ ಸಿದ್ದರಾಮಯ್ಯವರಿಂದ ಲಿಂಗಾಯತರನ್ನು ಮುಗಿಸೋದಕ್ಕೆ ಸುಪಾರಿ ತೊಗೊಳ್ತಾ ಇದ್ರಿ? ಇವತ್ತು ಮಾತಾಡ್ತಿದ್ದೀರಾ ಲಿಂಗಾಯತರು ಲಿಂಗಾಯತರು ಅಂತ? 39 ಜನ ಲಿಂಗಾಯತರು MLAಗಳಿದ್ದಾರೆ, ಒಂದು ಉಪಮುಖ್ಯಮಂತ್ರಿ ಕೇಳೋಕೆ ನಿಮ್ಗೆ ತಾಕತ್ತಿಲ್ಲ. ಇನ್ನೊಬ್ಬ ಗೌಡನ ಮುಗಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಇದಕ್ಕೆ ಹೆಗ್ಲಿಗೆ ನೀವು ಅವರ ಬಂದೂಕಿಗೆ ನೀವು ಹೆಗ್ಲು ಕೊಡ್ತಾ ಇದ್ದೀರಾ? ಸರ್ ಒಂದು ನಿಮಿಷ ಕೇಳ್ಕೊಳ್ಳಿ, ಈ ಮಧ್ಯದಲ್ಲಿ ನಾನು ಹೇಳ್ತಿದ್ದೀನಿ ಒಂದು ನಿಮಿಷ. ನೀವು ಸಿದ್ದರಾಮಯ್ಯವರ ಬಂದೂಕಿಗೆ ಯಾಕೆ ಹೆಗ್ಲು ಕೊಡ್ತಾ ಇದ್ದೀರಿ? ಅಂದರೆ ಗೌಡರು ಸುಮ್ಮನೆ ಇರ್ತಾರಂತಲ್ಲ, ಇವತ್ತು ಲಿಂಗಾಯತರನ್ನು ಮುಗಿಸೋಕ್ಕೆ ಹೊರಟ್ರಿ, ಅವತ್ತು ಸುಪಾರಿ ತೊಗೊಂಡ್ರಿ, ಈಗ ಗೌಡರನ್ನ ಮುಗಿಸೋಕೆ ಕೊಟ್ಟಿದ್ದೀರಾ? ನೀವು ಒಂದು ಸರಿ ಹೇಳಿದ್ರಿ 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ. DK ಸುರೇಶ್ ನಿಮ್ಮನ್ನು ವಿಧಾನಸೌಧದ ಕಾರಿಡಾರಲ್ಲಿ ಕೈ ಎಳೆದು ಶರ್ಟ್ ಎಳೆದಿದ್ದಾರೆ, ಇನ್ನೊಂದ್ಸರಿ ಕುದಿಯಪಟ್ಟಿ ಹಿಡಿತಾರೆ, ಇನ್ನೊಂದ್ಸರಿ ಹೇಳಿ ನೋಡಿ ನೋಡೋಣ. ನೀವಿಷ್ಟು ವಕಾಲತ್ ವಹಿಸ್ತಾ ಇದ್ದೀರಲ್ಲ, ಸಿದ್ದರಾಮಯ್ಯವ್ರಿಗೆ ಹೇಳಿಕೊಳ್ಳಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳಕ್ಕೆ ಹೇಳಿ. ಈಗ ಸಿದ್ದರಾಮಯ್ಯವ್ರ ಬಂದೂಕಿಗೆ ಯಾಕ್ರಿ ಹೆಗಲು ಕೊಡ್ತಾ ಇದ್ರಿ? ಫಸ್ಟು ಈ ವಿಚಾರದ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಕೈಗಾರಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿನ ಮಂತ್ರಿ, ನೀವು ಸಿದ್ದರಾಮಯ್ಯವರ ಚೇಲಾಪಡೆಯ ಅಧ್ಯಕ್ಷ ಅಲ್ಲ ನೀವು. ಅದನ್ನು ಅರ್ಥ ಮಾಡಿಕೊಂಡು ಇನ್ನೊಂದು ಸರಿ ಚಿಲ್ಲರೆ ನೋಟು ಕಂತೆ ಮಾತಾಡ್ಕೋಬೇಡಿ. ನನಗೆ ಗೊತ್ತಿದೆ ನಿಮಗೆ ಆ ಖಾತೆಯಲ್ಲಿ ನಿಮಗೆ ಚಿಲ್ಲರೆನೇ ಸಿಕ್ಕೋದು ಅಂತ. ಆಯಿತು, ಚಿಲ್ಲರೆನೇ ಒಟ್ಟಾಕೊಳ್ಳಿ, ಪರವಾಗಿಲ್ಲ.